ಖುಷಿ ಕೌತುಕ ಭಯ ಮೂರೂ ಈಗ ಕಂಡು ಬರ್ತಾ ಇದೆ ಆದಿತ್ಯ ಎಲ್ವ ನಿನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಉಡಾವಣೆ ಆಗಲಿದೆ ಆದಿತ್ಯ ಎಲ್ವನ್ ಉಡಾವಣೆ ಹೇಗೆ ಹೇಗೆ ಕಕ್ಷಿಯನ್ನ ತಲುಪುತ್ತೆ ಹಾಗಾದ ಆದಿತ್ಯ ಎಲ್ವನ್ ಕಕ್ಷೆ ಅಂದ್ರೆ ಏನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೆ ಬೆಂಗಳೂರಿನ ನೆಹರು ತಾರಾಲಯ ಆದಿತ್ಯ ಎಲ್ವನ್ ಉಡಾವಣೆ ಆಗುತ್ತೆ ಇತ್ತ ನೆಹರು ತಾರಾಲಯದಲ್ಲಿ ಗಮನಿಸ್ತಾ ಇದ್ದೀರಿ ಸೂರ್ಯಯಾನ ಅಂದ್ರೆ ಏನು ಆದಿತ್ಯ ಎಲ್ವನ್ ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತೆ ಹೇಗೆ ಅಧ್ಯಯನವನ್ನ ಮಾಡುತ್ತೆ ಅನ್ನೋದ್ರ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಿಂದ ಮಾಹಿತಿಯನ್ನ ತಿಳಿಸ್ಕೊಡಲಾಗ್ತಾ ಇರುವಂತ ಆದಿತ್ಯ ಯಲ್ವನ್ ಸೂರ್ಯರನ್ನ ಅಧ್ಯಯನ ಮಾಡುವ ದೇಶದ ಮೊದಲ ಬಾಹ್ಯಾಕಾಶ ಆಧಾರಿತ ಯೋಜನೆಯಾಗಿದೆ ಏನಿವತ್ತು ಇಸ್ರೋ ನಿರ್ಮಿತ ಆದಿತ್ಯ ಯಲ್ವನ್ ಬಾಹ್ಯಾಕಾಶ ನೌಕೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ ಉಡಾವಣೆಯಾಗಲಿದೆ ಈ ಕುರಿತು ಜವಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಪ್ರಮೋದ್ ಜಿ ಗಲಗಲಿ ಅವರು ಮಾಹಿತಿಯನ್ನ ಹಂಚಿದ್ದಾರೆ ಗಮನಿಸ್ತಾ ಇದ್ದೀರಿ ಸೂರ್ಯನ ಅಧ್ಯಯನ ಹೇಗ್ ಮಾಡುತ್ತೆ ಏನೇನೆಲ್ಲ ಅಧ್ಯಯನ ಮಾಡುತ್ತೆ ಉಪಗ್ರಹ ಉಡಾವಣೆ ಹೇಗಾಗುತ್ತೆ ಸೂರ್ಯನಲ್ಲಿ ಏನೇನೆಲ್ಲ ಅಂಶವನ್ನ ಕಂಡು ಹಿಡಿಯುತ್ತೆ ಅನ್ನೋದ್ರ ಬಗ್ಗೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಮಾಹಿತಿಯನ್ನ ನೀಡ್ತಾ ಇರುವಂತದ್ದು ಒಟ್ಟಾರಿಯಾಗಿ ಆದಿತ್ಯ ವೀಕ್ಷಣಾ ಸಾಧನ ತೂಕವನ್ನ ಗಮನಿಸುವುದಾದ್ರೆ ಇದು ಸಾವಿರದ ನಾನೂರ ಎಪ್ಪತ್ತು ಕೆಜಿಯನ್ನು ಹೊಂದಿದೆ ಆದಿತ್ಯ ನಾಲ್ಕು ವಿಶೇಷತೆಗಳನ್ನ ಗಮನಿಸುದಾದ್ರೆ ಇದು ನಿಗದಿತ ಕಕ್ಷೆಯನ್ನ ತಲುಪೋದಕ್ಕೆ ಮೂರರಿಂದ ನಾಲ್ಕು ತಿಂಗಳು ಸಮಯಾವಕಾಶವನ್ನ ತೆಗೆದುಕೊಳ್ಳುತ್ತೆ ಸೂರ್ಯನ ಸಮೀಪಕ್ಕೆ ಸೇರೋದಕ್ಕೆ ಬರೋಬ್ಬರಿ ನೂರ ಇಪ್ಪತ್ತು ದಿನ ಬೇಕು ಲಾಂಗ್ರೇಜ್ ಒಂದು ಪಾಯಿಂಟ್ ಕಕ್ಷೆಗೆ ಸೇರಿಸೋದಕ್ಕೆ ಕಾಲಾವಕಾಶವನ್ನ ತೆಗೆದುಕೊಳ್ಳುತ್ತೆ ಸೂರ್ಯನ ಶೋಧಕ್ಕೆ ಬರೋಬ್ಬರಿ ಮುನ್ನೂರ ಕೋಟಿ ವೆಚ್ಚ ತಗಲಿರುವಂಥದ್ದು ಒಟ್ಟಾರೆಯಾಗಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಗಮನಿಸದಾದ್ರೆ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದೆ ವಾಸ್ತವದಲ್ಲಿ ಇದು ಉಪಗ್ರಹವೂ ಅಲ್ಲ ಗಗನ ನೌಕೆಯೂ ಅಲ್ಲ ಅಂತ ಇಸ್ರೋ ವಿಜ್ಞಾನಿಗಳು ಮಾಹಿತಿಯನ್ನ ತಿಳಿಸಿರುವಂತದ್ದು ಒಟ್ಟಾರೆಯಾಗಿ ಭೂಮಿಗಿಂತ ಸೂರ್ಯ ಮೂರು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಪಟ್ಟು ದೊಡ್ಡದಿದೆ ಆದಿತ್ಯ ಎಲ್ವನ್ ಅನ್ನೋದು ವೀಕ್ಷಣಾ ಸಾಧನ ಅದು ಅದನ್ನ ಸಾಧನೆಯಾಗಿ ತೆಗೆದುಕೊಳ್ಬೇಕು ಸೂರ್ಯನು ಕೂಡ ಒಂದು ಉಪಗ್ರಹ ಅಷ್ಟೇ ಅದನ್ನು ಭೇದಿಸೋದಕ್ಕೆ ಈಗಾಗಲೇ ಇಸ್ರೋ ವಿಜ್ಞಾನಿಗಳು ನಾವು ಮುಂದಾಗಿದ್ದೀವಿ ಇದನ್ನು ಕೂಡ ನಾವು ಸಾಧಿಸಿ ತೋರಿಸ್ತೀವಿ ಅಂತ ತಮ್ಮ ಛಲವನ್ನ ಮುಂದೆ ಇಟ್ಟಿದ್ದಾರೆ ನಮ್ಮ ಹೆಮ್ಮೆಯ ಇಸ್ರೋಗೆ ಈಗ ಭಾರತ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಶ್ಲಾಘನೀಯ ವ್ಯಕ್ತವಾಗ್ತಾ ಇದೆ ಭಾರತ ಮತ್ತೊಂದು ಹೊಸ ಗರಿಯನ್ನ ತಲುಪೋದಕ್ಕೆ ಸಜ್ಜಾಗ್ತಾ ಇದೆ ಹೊಸ ಮೈಲಿಗಲ್ಲನ್ನು ತಲುಪುತ್ತೆ ಇನ್ನೇನು ಸೂರ್ಯನ ಸನಿಹಕ್ಕೆ ತಲುಪಲಿದೆ ಆದಿತ್ಯ ಯಲ್ವನ್ ನಬಾಕೆ ಚಿಮ್ಮುತ್ತೆ ನೌಕೆ ಇದು ಕೂಡ ಸಕ್ಸಸ್ ಆಗ್ಲಿ ಅಂತ ಕೋಟ್ಯಾನು ಕೋಟಿ ಭಾರತೀಯರು ಪ್ರಾರ್ಥಿಸ್ತಾ ಇದ್ದಾರೆ ಇತ್ತ ದರ್ಗಾ ಹಾಗೆ ದೇವಸ್ಥಾನಗಳಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಹೋಮ ಹವನಗಳನ್ನ ನೆರವೇರಿಸೋದ್ರ ಮುಖಾಂತರ ಗುಡ್ಲಕ್ಕನ್ನ ಹೇಳ್ತಾ ಇದ್ದಾರೆ ಆದಿತ್ಯ ಎಲ್ವನ್ ಯಶಸ್ವಿಯಾಗ್ಲಿ ಭಾರತಕ್ಕೆ ಮತ್ತೊಂದು ಗರಿ ಸಿಗಲಿ ಅನ್ನೋದು ಎಲ್ಲರ ಪ್ರಾರ್ಥನೆಯೂ ಕೂಡ ಆಗಿದೆ ಹಾಗೆ ನಮ್ಮ ರಾಜ್ ನ್ಯೂಸ್ ಪ್ರಾರ್ಥನೆಯೂ ಕೂಡ ಹೌದು ಕೋಟ್ಯಾನು ಕೋಟಿ ಭಾರತೀಯರು ಕೇಳ್ಕೊಳ್ತಾ ಇರೋದು ಇಷ್ಟೇ ಯಶಸ್ವಿಯಾಗಿ ಉಡಾವಣೆ ಆಗ್ಲಿ ಭಾರತ ಬ್ಯಾಕ್ ಟು ಬ್ಯಾಕ್ ಸಾಧನೆಗಳನ್ನ ಮಾಡೋದಕ್ಕೆ ಅಪಿಸ್ತಾ ಇದೆ ಚಂದ್ರಯಾನ ಮೂರು ಯಶಸ್ವಿ ಆಯ್ತು ಈಗ ಸೂರ್ಯನತ್ತ ದೃಷ್ಟಿಯನ್ನ ನೆಟ್ಟಿದೆ ಅದು ಕೂಡ ಯಶಸ್ವಿ ಆಗ್ಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ ಹಾರೈಕೆ ನಿಜವಾಗ್ಲಿ ಆದಿತ್ಯ ಎಲ್ವನ್ ಯಶಸ್ವಿ ಆಗಲಿ ಅನ್ನೋದು ಎಲ್ಲರ ಹಾರೈಕೆ ಕೂಡ ಆಗಿರುವಂಥದ್ದು ಒಟ್ಟಾರಿಯಾಗಿ ಭಾರತದ ಪ್ರಪ್ರಥಮ ಸೂರ್ಯನ ಅಧ್ಯಯನ ಯಶಸ್ವಿ ಆಗಲಿ ಅನ್ನೋದು ನಮ್ಮ ರಾಜ್ ನ್ಯೂಸ್ನ ಕಳ ಕಳಕಳಿಯೂ ಹೌದು